ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಂಐ ಜೋತಾವರಿ. ದಿನ ವಿಶೇಷವಾಗಿ ದೇಶ ನೋಡಿದಂತಹ ರಾಷ್ಟ್ರಪತಿ ಚುನಾವಣೆಯಲ್ಲಿ, ಅದರ ಹಿಂದಿನ ಚುನಾವಣೆಗಳಲ್ಲಿ ಉತ್ತರ ಪ್ರದೇಶ ಆಗಿರ್ಬೋದು, 5 ರಾಜ್ಯಗಳಂತಹ ಚುನಾವಣೆಗಳಾಗಿರ್ಬೋದು, ಆ ಸಂದರ್ಭದಲ್ಲಿ ಮೋದಿ ಅವರ ಬಿಜೆಪಿಯು ತಮಗೆ ಬೇಕಾದಂಥವರನ್ನ ಆಯ್ದುಕೊಂಡಿತು, ಸರ್ಕಾರ ರಚಿಸಿತು. ಕೊನೆಗೆ ರಾಷ್ಟ್ರಪತಿಯವರನ್ನು ಸಹ ಕೋವಿಂದ್ ಅವರನ್ನು ಯಾವ ರೀತಿ ಆಯ್ಕೆ ಮಾಡಿತ್ತೋ ಅದೇ ನೆಲೆಯಲ್ಲಿ ದ್ರೌಪದಿ ಮುರ್ಮುರವರನ್ನು ಸಹ ತಂದು ತಮಗೆ ಬೇಕಾದಂತಹ ಒಂದು ಆಡಳಿತವನ್ನು ನಡೆಸುವಂಥದ್ದು ಪ್ರಯತ್ನ ಮಾಡಿದ, ಏನು ತಪ್ಪಿಲ್ಲ. ಯಾಕಂತಂದ್ರೆ ಯಾವುದೇ ಸರ್ಕಾರ ಇತಿಹಾಸ ನೋಡಿದಾಗ ವಿಶೇಷವಾಗಿ ಎಲ್ಲಾ ಸರ್ಕಾರಗಳು ತಮಗೆ ಬೇಕಾದಂತ ರಾಷ್ಟ್ರಪತಿಗಳನ್ನ ಆಯ್ಕೆ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾ ಬಂದಿದ್ದಾರೆ. ಒಮ್ಮೆ ಇಂದಿರಾ ಗಾಂಧೀಜಿಯವರು ಆತ್ಮಸಾಕ್ಷಿಯಾಗಿ ಅಂತೇಳಿ ತಮ್ಮ ಬೇಡಾದಂತ ಒಬ್ಬ ರಾಷ್ಟ್ರಪತಿಗಳನ್ನು ತೆಗೆದು ಹಾಕೋದಕ್ಕಾಗಿ ಎಲ್ಲ ತನಗ ಬೇಕಾದಂತಹ ವ್ಯಕ್ತಿತ್ವಕ್ಕೆ ಆರಿಸ್ತಾರ ಸಲುವಾಗಿ ಮಾಡಿದ್ರು. ಅದರಂತಹ ಪ್ರಯತ್ನವನ್ನ ಇನ್ನುಳಿದ ಯಾವುದೇ ಸಂದರ್ಭದಲ್ಲಿ ಮಾಡಿಲ್ಲ. ಈ ನೆಲೆಯಲ್ಲಿ ನಾನು ಇವತ್ತ ತಮ್ಮದಿಗೆ ಏನು ಚರ್ಚೆ ಮಾಡಲಿಕ್ಕೆ ಬಯಸ್ತಾ ಇದ್ದೀನಪ್ಪ ಅಂತಂದ್ರೆ, ಮೋದಿ ಅವರು ಬಯಸಿದ್ದೆಲ್ಲ, ಅವ್ರು ಮುಟ್ಟಿದ್ದೆಲ್ಲ ಇವತ್ತು ಬಂಗಾರ ಆಗ್ತದೆ. ಅವ್ರು ಇವತ್ತು ಆರ್ಥಿಕವಾಗಿ ಸೋತಿದ್ದಾರೆ, ಇವತ್ತು ದೇಶ ಬಡತನದಲ್ಲಿ ಹೆಚ್ಚಾಗಿ ಒದ್ದಾಡ್ತಾ ಇದೆ, ನಿರುದ್ಯೋಗ ಹೆಚ್ಚಾಗ್ಯದ, ಬಡತನ ಹೆಚ್ಚಾಗ್ಯದ. 15 ಲಕ್ಷ ರೂಪಾಯಿ ಬಡವರ ಖಾತೆ ತೆರೆದಂತೆ ಜುಮ್ಲಾ ಅಂದ್ಬಿಟ್ರು. ಅನೇಕ ತಪ್ಪುಗಳನ್ನು ಜೊತೆಗೆ ನೋಟ್ ಬಂದಿ ಮಾಡಿ 1000 ನೋಟನ್ನು ರದ್ದು ಮಾಡಿದರು, ಹೊಸದನ್ನು ತಂದರು, ಅದರಲ್ಲಿ ದೇಶ ಸಾಕಷ್ಟು ತೊಂದರೆ ಅನುಭವಿಸ್ತು. ಏನಿಗೇನು ಮಾಡಲಿಲ್ಲ, ಎಷ್ಟೋ ನಿರ್ಧಾರ ತಗೊಂಡ್ರು, ಅದೇ ರೀತಿ GST ತಗೊಂಡ್ರು. ಇದೆಲ್ಲ ನೋಡಿದಾಗ ನಿಜವಾಗಿಯೂ ಇದನ್ನೆಲ್ಲ ಎತ್ತಿ ವಿರೋಧ ಪಕ್ಷಗಳು ತೋರಿಸಿ ಮೋದಿ ಅವರು ಸಾಕಷ್ಟು ಹೊಡೆತ ಕೊಡ್ಬೋದಾಗಿತ್ತೇನೋ. ಅದೇ ಮೊನ್ನೆ ರಾಷ್ಟ್ರಪತಿ ಚುನಾವಣೆ ನಡೆದಂತಹ ಚುನಾವಣೆಯಲ್ಲಿ ವಿರೋಧಿಗಳ ಜನನ ಈ ಮೋದಿ ಅವರ ಕ್ಯಾಂಡಿಡೇಟ್ಗೆ ವೋಟ್ ಹಾಕಿದ್ದು ನೋಡಿದಾಗ 2024ರಲ್ಲಿಯೂ ಸಹ ಮೋದಿ ಅವರೇ ಮೂರನೇ ಸಲ ಅಂದ್ರೆ ಹ್ಯಾಟ್ರಿಕ್ ಹೀರೋ ಆಗ್ತಾರೇನೋ ಅನ್ನುವಂಥ ಸಂಶಯ ಇವತ್ತು ರಾಜಕೀಯ ವಲಯದಲ್ಲಿ ಚರ್ಚಾಸ್ಪದವಾಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ವಿರೋಧ ಪಕ್ಷಗಳು ಬಗ್ಗೆ ಒಂದೆರಡು ಮಾತು, ಯಾಕಂತಂದ್ರೆ ವಿರೋಧ ಪಕ್ಷಗಳು ದೇಶದಲ್ಲಿ ಇದ್ದಾವ. ಕಾಂಗ್ರೆಸ್ ಅಂತ ಇವತ್ತು ಸೋತು ಸುಮ್ಮನಾಗಿಲ್ಲ, ಯಾವುದೇ ವಿಷಯ ತೆಗೆದುಕೊಂಡು ಮುಂದೆ ಹೋಗುವಂತ ಸ್ಥಿತಿ ಇಲ್ಲ, ಅಲ್ಲಿ ನಾಯಕತ್ವ ಇಲ್ಲದೂ ನಡೀತದೆ. ಇದೆಲ್ಲ ಇಂದಿರಾಜಿ ಮಾಡಿದ ತಪ್ಪು. ಇವತ್ತು ಪಾಪ ಅವರು ನಮ್ಮ ಈ ರಾಹುಲ್ ಮತ್ತು ಪ್ರಿಯಾಂಕಾ ಜೊತೆಗೆ ಸೋನಿಯಾ ಅವರು ಅನುಭವಿಸಿದ, ಯಾಕಂದ್ರೆ ಇತಿಹಾಸದಲ್ಲಿ ಮಾಡಿದ ತಪ್ಪುಗಳು ಅವ್ರು ರಿಪೀಟ್ ಆಗಿ ಎಂತ ಒಂದು ಕೆಟ್ಟ ಹೊಡೆತ ಕೊಡ್ತಾವ ಅನ್ನೋದಕ್ಕೆ ಇವತ್ತು ರಾಹುಲ್ ಗಾಂಧಿ ಒಂದು ಕಾಂಗ್ರೆಸ್ ಅನ್ನು ಎಬ್ಬಿಸುವಲ್ಲಿ ಎಷ್ಟು ತೊಂದರೆ ಅನುಭವಿಸ್ತಿದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಇದ್ವಿ. ಇದನ್ನ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಇವತ್ತು ವಿರೋಧ ಪಕ್ಷಗಳು ಈ ದೇಶದಲ್ಲಿ ಮತ್ತು ನಮ್ಮ ಮಹಾರಾಷ್ಟ್ರದ ಪವಾರ್ ಅವರು, ಶರದ್ ಪವಾರ್ ಅವರು ಮೊದಲಿನ ಒಂದು ತಾಕತ್ತು ಇವತ್ತು ಉಳಿದ್ರೆ ಅವರಲ್ಲೇ ಅನ್ನುವಂಥದ್ದು. ಇವತ್ತು ತಮ್ಮ ಮನುಷ್ಯ ಬೇಕಾದಂತಹ ವ್ಯವಹಾರವನ್ನು ಮೋದಿಜಿಯವರು ಮಾಡುವಂಥ ಸ್ಥಿತಿ ಬಂದರೆ, ಯಾಕಂದ್ರೆ ಮಹಾರಾಷ್ಟ್ರದಲ್ಲೇ ಶಿವಸೇನೆ ನೋಡಿದ್ರು, ಅಧಿಕಾರ ಹಿಡಿದ್ರು, ಮಧ್ಯಪ್ರದೇಶದಲ್ಲೇ ನೋಡಿದ್ರೆ ಗೊತ್ತದೆ ನಿಮ್ಗೆ, ಮುಂದೆ ಅದೇ ಕಾಲಕ್ಕೆ ತಮ್ಮ ಬೇಕಾದಂಥ ರಾಜ್ಯಗಳಲ್ಲಿ ಕೇವಲ 2 ರಾಜ್ಯಗಳು, 2 ಪಕ್ಷಗಳು ಅವರ ಒಂದು ಹಿಡಿತಕ್ಕೆ, ಯಾಕಂದ್ರೆ ED ಮತ್ತು ಜೊತೆಗೆ CBI ಮೂಲಕ ಒಂದು ತಮ್ಮ ಕಂಟ್ರೋಲ್ಗೆ ತಂದಂತಹ ಮತ್ತು ಅನೇಕ ಇವತ್ತಿನ ಸಂವಿಧಾನಾತ್ಮಕವಾದಂತಹ ನ್ಯಾಯಾಂಗ ಆಗಿರ್ಬೋದು ಮತ್ತು ಪ್ರತಿಯೊಂದು ಕ್ಷೇತ್ರ ಎಲೆಕ್ಷನ್ ಕಮಿಷನ್ ಆಗಿರ್ಬೋದು ಇನ್ನುಳಿದಾಗಿರ್ಬೋದು ಎಲ್ಲದರಲ್ಲೂ ಹಸ್ತಕ್ಷೇಪ ಮಾಡಿ ತಮ್ಗೆ ಬೇಕಾದಂತ ಒಂದು ವ್ಯವಸ್ಥೆ ಇವತ್ತು ಮಾಡ್ಕೊಳ್ತಾ ಇದ್ದಾರೆ. ಇದೊಂದು ರೀತಿ ಇನ್ಡೈರೆಕ್ಟ್ ಡಿಕ್ಟೇಟರ್ಶಿಪ್ ಹಂಗಂದ್ರೆ ಅದಕ್ಕೆ ಆ ಪದಕೋಶ ತೆಗೆದು ಹಾಕಿರಿ ಸಂವಿಧಾನದಿಂದ ಅನ್ನೋಂಥ ಮಾತನ್ನು ಮಾತಾಡ್ತಾ ಇದ್ದಾರೆ, ಅಥವಾ ಈ ಸಂಸತ್ತಲ್ಲಿ ಬಳಸಲಿಕ್ಕೆ ಹೋಗಿ ಬೆಳೆದು ತೆಗೆದು ಹಾಕಿರಿ ಅನ್ನೋಂಥದ್ದು ಸಹ ಮಾಡ್ತಿದ್ದಾರೆ. ಅಂದ್ರೆ ಇದೊಂದು ರೀತಿ ಬಾಯಲ್ಲಿ ಅನ್ನೋಂಗಿಲ್ಲ. ಇಂದಿರಾ ಗಾಂಧೀಜಿಯವರು ಹುಸ್ತಾನ ಮಾಡಿದ್ರು, ಶಾಂತಿ ಮಾಡಿದ್ರು ಗೊತ್ತಿಲ್ಲ, ತುರ್ತು ಸ್ಥಿತಿ ಮಾಡಿ ತಪ್ಪು ಮಾಡಿದ್ರು ಇತಿಹಾಸದಲ್ಲಿ. ಹೇರಿ ಇವ್ರು ತುರ್ತು ಸ್ಥಿತಿ ಅಂತ ಇಲ್ಲ, ಇಂದಿರಾನ ಬೈದು ಬಿಟ್ಟಿಲ್ಲ, ಆದರೂ ತುರ್ತು ಸ್ಥಿತಿ ಅನ್ನುವಂಥ, ಯಾಕಂದ್ರೆ ಅವ್ರು ಟೀಕೆ ಮಾಡಿದವ್ರಿಗೆಲ್ಲ ದೇಶದ್ರೋಹಿಗಳು, ರಾಷ್ಟ್ರದ್ರೋಹಿಗಳು, ಇನ್ನೊಂದು ಯಾವುದು ಅಕ್ಕಿ ಒಳಗೆ ಹೋಗಿದ್ದು ನೋಡ್ತಾ ಇದ್ದೀವಿ, ಏನೇನೋ ಮಾಡೋದು ನೋಡ್ತಾ ಇದ್ದೀವಿ. ಇಂಥದ್ದೆಲ್ಲ ಮಾಡಿದ್ರು ಸಹಿತ ವಿರೋಧ ಪಕ್ಷಗಳು ಇವತ್ತು ಮೊನ್ನೆ ನಿರ್ವೀರ್ಯ ಅದು ಅವರನ್ನು ಸೋಲಿಸುವಲ್ಲಿ, ಅವ್ರ ಅಭ್ಯರ್ಥಿಯನ್ನು ಸೋಲಿಸುವಲ್ಲಿ. ಅದಕ್ಕೆ ಇವತ್ತು ಮತ್ತೆ ಅವ್ರಿಗೆ ಬಲ ಬಂದ ಈಗ ಉಳಿದಂಥ ಒಂದು 2 ಉಳಿದ್ದಾವೆ ಈ ದೇಶದಲ್ಲಿ. ಒಂದು ಕಡೆ ವೆಸ್ಟ್ ಬೆಂಗಾಲದ
ಹುಲಿ ಎಂದೇ ಕರೆದುಕೊಂಡಂತ ಹೆಣ್ಣುಮಗಳು ನಮ್ಮ ಮಮತಾ ಬ್ಯಾನರ್ಜಿ ಅವರು. ಇನ್ನೊಂದು ಕಡೆಗೆ ಈ ಒಂದು ವಿಶೇಷವಾಗಿ ಈ ದೆಹಲಿ ಮುಖ್ಯಮಂತ್ರಿ ಆದಂತಹ ಅದರಲ್ಲೂ ಹರಿಯಾಣ ಮತ್ತು ಪಂಜಾಬ್ ಜೊತೆ ಇದ್ದಂತಹ ಸ್ಟೇಟ್ಗಳಲ್ಲಿ ಪಂಜಾಬ್ನ ಕೈವಶ ಮಾಡಿಕೊಂಡು ಇನ್ನು ಮುಂದಿನ ದಿನಗಳಲ್ಲಿ ಹರಿಯಾಣ ಜೊತೆ ಗುಜರಾತ್ ಇನ್ನುಳಿದ ಕಡೆ ತನ್ನ ಪಕ್ಷ ಬೆಳೆಸುತ್ತಿರುವಂತಹ ಕೇಜ್ರಿವಾಲ್ ಗುಂಪು ಇವೆರಡು ವಿರೋಧಿಗಳು, ಕೇಜ್ರಿವಾಲ್ ಒಂದು ಕಡೆ ಇನ್ನೊಂದು ಮಮತಾ ಬ್ಯಾನರ್ಜಿ, ಇವ್ರು ಮಾತ್ರ ಇವರು ಹಿಡಿತಕ್ಕೆ ಸಿಗ್ತಾ ಇಲ್ಲ. ಅದಕ್ಕಾಗಿ ಅವ್ರನ್ನ ಕಂಟ್ರೋಲ್ ಮಾಡಬೇಕಾಗಿದೆ. ಹೇಗಾದ್ರೂ ಮಾಡಿ ಹೆಂಗಪ್ಪ ಇವ್ರು ಕಂಟ್ರೋಲ್ ಮಾಡೋದು? ಅವರಂತೂ ಎಲ್ಲ ಕಡೆ ಹೋದ್ರೆ ನಾವು ಪ್ರಾಮಾಣಿಕರು ಸಜ್ಜನರು ನಮ್ಮಂತ ಏನಂದ ಹಿಮ ಒಂದು ಪ್ರಾಮಾಣಿಕ ಜನ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇಲೆಕ್ಟ್ರಿಕ್ ಫ್ರೀ, ನೀರು ಫ್ರೀ, ಅದ್ರ ಜೊತೆ ಮಕ್ಕಳ ಎಜುಕೇಷನ್ ಫ್ರೀ, ಔಷಧ ಫ್ರೀ, ಇದೆಲ್ಲ ಕೇಳಿ ಜನ ಇವತ್ತು ಈ ನಮಗೆ ಆಮ್ ಆದ್ಮಿ ಬೇಕಪ್ಪ. ಅದೇ ಕಾಲಕ್ಕೆ ವೆಸ್ಟ್ ಬೆಂಗಾಲ್ ಸುತ್ತಮುತ್ತಲೂ ಈ ಒಂದು ಮಮತಾ ಬ್ಯಾನರ್ಜಿ ಒಂದು ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ, ಅವ್ರು ಬೇಕು ಅನ್ನೋಂಥ ಸ್ಥಿತಿ ನಿರ್ಮಾಣ ಆಗ್ಲಿಕ್ಕಂಥದ್ದು. ಅಂದರೆ ಇನ್ನು ಭವಿಷ್ಯದಲ್ಲಿ 2024 ಚುನಾವಣೆಯಲ್ಲಿ ಇವರಿಬ್ಬರು ನಾಳೆ ನಮಗೆ ಕಂಟಕರ ಆಗಬಹುದು. ಉಳಿದ ಪಕ್ಷದ ಬಗ್ಗೆ ಅವ್ರು ಚಿಂತಿಲ್ಲ, ಕಾಂಗ್ರೆಸ್ ಬಗ್ಗೆ ಚಿಂತಿಲ್ಲ, ಈ ಒಂದು ಶಿವಸೇನೆ ಬಗ್ಗೆ ಅಂತ ಮುರಿದ ಹೋಗಿದ್ಬಿಟ್ರೆ ಶಿವಸೇನೆಯನ್ನು, ಅದ್ರ ಜೊತೆಗೆ ಪವಾರ್ ಬಗ್ಗೆ ಚಿಂತಿಲ್ಲ. ಯಾಕಂದ್ರೆ ಪವಾರ್ ನಾಳೆ ಯಾರು ಇಲ್ಲ ಅಂದರೆ ಅವರು ಎದ್ದು ಹೋಗಿ ಜೋಡಿ ಆಗೋರಿದ್ದಾರೆ ಯಾರ ಜೊತೆಗೆ, ಈ ಒಂದು BJP ಜೊತೆಗೆ. ಅಂಥ ಒಂದು ಅವರು ಗೆದ್ದೆತ್ತಿರ ಬಾಲ ಹಿಡಿಯುವಂಥದ್ದು ಇದ್ರು ಏನೋ ಒಂದಿಷ್ಟು ಅವ್ರ ಶಕ್ತಿ ಇದೆ, ಮಹಾರಾಷ್ಟ್ರ ಜನ ಅವ್ರು ನಂಬಿದ್ದಾರೆ ಅಂತೇಳಿ ಅವ್ರು ಸ್ವಲ್ಪ ಉಳಿಸ್ಕೊಂಡು ಬಂದಿದ್ದಾರೆ. ಇಂಥ ಕೆಲವರು ಅವ್ರಿಗೆ ಒಬ್ಬ ಅದೇ ಇನ್ನು SP ನಮ್ಮ ಇವನ್ನ ಹೊಡೆದ್ರೆ ಅವ್ರಿಗಿನ ಅಖಿಲೇಶ್ ಯಾದವ್ರನ್ನ ಸೋಲಿಸುವಲ್ಲಿ ಮಮತಾ ಮಾಯಾದೇವಿಯವರು ಇನ್ನುಳಿದ ವಿರೋಧ ಪಕ್ಷದ ನಾಯಕರು ಅವ್ರಿಗೆ ಯಾರಿಗೂ ದಾದಿಲ್ಲ, ಈಗ ಇರೋದು ಇವರಿಬ್ರು. ಅದಕ್ಕಾಗಿ ಎರಡೂ ಪಕ್ಷಗಳನ್ನ ಹೇಗಾದ್ರೂ ಹಣಿಬೇಕು ಅಂತ ತಿಳ್ಕೊಂಡು ಇವತ್ತು ಮೊನ್ನೆ ವೆಸ್ಟ್ ಬೆಂಗಾಲ್ದ ಹಿಂದಿನ ಶಿಕ್ಷಣ ಮಿನಿಸ್ಟರ್, ಈಗಿನ ಕೈಗಾರಿಕಾ ಮಿನಿಸ್ಟರ್, ಕೈಗಾರಿಕಾ ಮತ್ತು ವಾಣಿಜ್ಯ ಮಿನಿಸ್ಟರ್ ಅಂತ ಪಾರ್ಥ್ ಸಾರ್ಥಿ ಅವರನ್ನ ED ಕಡೆಯಿಂದ ಅಟ್ಯಾಕ್ ಮಾಡಿಸಿ 21 ಕೋಟಿ ರೂಪಾಯಿಗಳು ಇವು ಒಂದು ಅಕ್ರಮ ಹಣ ಅಂತೇಳಿ ಅವತ್ತನ್ನು ಹಿಡಿದು ಅವರ ಬಂಗಾರ ಮತ್ತು ಇನ್ನುಳಿದ ಸಿಕ್ಕು ಅವ್ರ ಮೇಲೆ ದಾಳಿ ಮಾಡಿ ಅವ್ರನ್ನ ಜೈಲಿಗೆ ಹಾಕಿದ್ದಾರೆ. ಅಂದ್ರೆ ಇದರ ಅರ್ಥ ಇಲ್ಲಿ ಪಾರ್ಥ್ ಸಾರ್ಥಿ ಮುಖ್ಯ ಅಲ್ಲ, ಅದ್ರ ಹಿಂದಿದ್ದಂಥ ಮಮತಾ ಅವರು. ಇದಕ್ಕಿಂತಾದರೂ ಒಂದೆರಡು ಮೂರು ಕೇಸು ಶಾರದಾ ಕೇಸ್ನಲ್ಲಿ, ಇನ್ನೊಂದು ಕೇಸ್ನಲ್ಲಿ ಮಮತಾ ಅವ್ರ ಮೇಲೆ ಆರೋಪ ಬಂದಿದ್ದು ಸತ್ಯ. ಅದ್ರ ಜೊತೆ ತನ್ನ ಅಳಿಯನನ್ನು ಅಧಿಕಾರಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾಳೆ ತನ್ನ ನಂತರ ಅನ್ನುವಂಥದ್ದು ಅದು ಸತ್ಯ. ಇವೆಲ್ಲ ನಡೆಯಲಿ ಮಮತಾ ಅವ್ರನ್ನ ಹಣಿಸುವಾಗೆ. ಜೊತೆಗೆ ಈ ದೆಹಲಿ ಮೂಲಕ ಪಂಜಾಬ್ಗೆ ಬಂದಂಥ, ಪಂಜಾಬ್ ಮೂಲಕ ಹರಿಯಾಣ, ಗುಜರಾತ್, ಹಿಮಾಚಲ ಪ್ರದೇಶ್, ಕರ್ನಾಟಕ ಹಿಂಗೆ ಅನೇಕ ರಾಜ್ಯಗಳಿಗೆ ಪ್ರವೇಶ ಪಡೆಯುವಂಥ ಒಂದು ಪ್ರಯತ್ನ ಮಾಡುತ್ತಿರುವಂಥ ಕೇಜ್ರಿವಾಲ್ನ ಹಂದು ಮಾಡಿಸುವಾಗೆ ಇವತ್ತು ಅವನು ಅತ್ಯಂತ ಆತ್ಮೀಯವಾದಂಥ ಪ್ರಾಮಾಣಿಕವಾದಂಥ ಅಂತ ಅವ್ರು ಹೇಳ್ಕೊತಾರೆ. ಆ ವ್ಯಕ್ತಿ ಅಂದರೆ ಯಾರು? ಸಿಸೋಡಿಯಾ ಶಿಕ್ಷಣ ಮಿನಿಸ್ಟರ್. ಅವರು ಅವ್ರ ಜೊತೆಗೆ ಒಂದು ಏನಪ್ಪ ಅಂತಂದರೆ ಎಕ್ಸೈಜ್ನೂ ಇರೋದ್ರಿಂದ ಎಕ್ಸೈಜ್ನ ಕೆಲವೊಂದು ವ್ಯವಹಾರಗಳನ್ನು ಹಿಡಿದು ಇವತ್ತು ಅವ್ರ ಮೇಲೂ CBI ತನಿಖೆ ಮಾಡಲಿಕ್ಕೆ ಮುಂದೆ ಹೊಂಟಿದ್ದಾರೆ. ಈಗಾಗಲೇ ಆಮ್ ಆದ್ಮಿಯ 42 MLA ಮೇಲೆ ಅಥವಾ ಮಿನಿಸ್ಟರ್ಗಳ ಮೇಲೆ ಇನ್ನುಳಿದ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಆದರೆ ಒಬ್ಬರಿಗೇನೋ ಶಿಕ್ಷೆ ಆಗಿದೆ, ಉಳಿದವ್ರಿಗೆ ಯಾವುದೇ ರೀತಿ ಶಿಕ್ಷೆ ಆಗಿಲ್ಲ, ಅವರೆಲ್ಲ ಮುಕ್ತರಾಗಿದ್ದಾರೆ. ಆದರೂ ಅದನ್ನು ಏನಾದರೂ ಮಾಡಿ ಇದು ನಮ್ಮಂಥ ಪಕ್ಷ ಅಂತ ಜನ ಕೇಳೋ ಸಲುವಾಗಿ ಅವರು ಅಟ್ಯಾಕ್ ಮಾಡಿದ್ದಾರೆ ಅಂತ ನಮಗೆ ಅನ್ನಿಸ್ತದೆ. ಅದು ಈ ರೀತಿಯಾಗಿ ಆಪದವರು ವಾದ ಮಾಡ್ತಾ ಇದ್ದಾರೆ. ಅದನ್ನೂ ಇರಲಿ, ಇವೆರಡು ಪಕ್ಷಗಳು ಹಣ್ಣಿನ ಸಲುವಾಗಿ ಇವತ್ತು ಮೋದಿಯವರು ಅವು ಎರಡು ತಿಂಗಳು ಅಟ್ಯಾಕ್ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ ಚಿಂತೆ ಏನಪ್ಪ ಅಂತ ಭವಿಷ್ಯದಲ್ಲಿ ಇವೆರಡು ಪಕ್ಷಗಳು ನಾಳೆ ನಮ್ಗೆ ತೊಂದರೆ ಕೊಡ್ಬೋದು ಏನೋ ಅಂತ. ಮತ್ತು ಮೋಸ್ಟ್ ಪ್ರಾಬಬ್ಲಿ ತೊಂದರೆ ಕೊಡುವಂಥದ್ದು ಅದರಲ್ಲೂ ಮುಖ್ಯವಾಗಿ ಆಮ್ ಆದ್ಮಿ. ಆಮ್ ಆದ್ಮಿಯಲ್ಲಿ ವಿಶೇಷವಾಗಿ ಎಲ್ಲ ಒಳ್ಳೆ ಚರಿತ್ರೆಗಳು ಅದಾರ ಅಂತೇಳಿ ತೋರಿಸ್ಕೊಂಡಿದ್ದಾರೆ ಇಲ್ಲಿವರೆಗೆ. ಅವ್ರು ಯಾವ ಹಗರಣದಲ್ಲಿ ಸಿಕ್ಕಿಲ್ಲ. ಮತ್ತು ಕೇಜ್ರಿವಾಲ್ ಮೇಲೆ ಅನೇಕ CBI ದಾಳಿ ಆದರೂ ಸಹಿತ ಇಲ್ಲಿವರೆಗೆ ಅವರು ಆ CBI ಹಿಡಿತಕ್ಕೆ ಸಿಕ್ಕಿಲ್ಲ, ಅವ್ರು ಭ್ರಷ್ಟರು ಅನ್ನೋದು ಇನ್ನೂ ಪಬ್ಲಿಷ್ ಆಗಿಲ್ಲ. ಹಿಂಗಾಗಿ ಜನ ನಿಧಾನಕ್ಕೆ ಈ ಒಂದು BJP ಸರಗನ್ನು ಹರ್ಕೊಂಡು, ಯಾಕಂದ್ರೆ ಇವರು ಇಲ್ಲಿವರೆಗೆ ಹೇಳಿರ್ತದಲ್ಲ ಜುಮ್ರಾ ಅಂತ ಹೇಳಿಬಿಟ್ರು ಇವ್ರು ನಮಗೆ, ಈಗ ಹೇಳಿದಂಥವ್ರು ನಂಬುದು ಹೆಂಗಪ್ಪ ನಾಳೆ ಭವಿಷ್ಯ ಹೆಂಗೆ ಅಂತೇಳಿ ಇವರಿಗೆಲ್ಲ ಭಯ ಮೂಡಿ ಇವತ್ತು ಅವರು ಜನ ಅವರಿಂದ ದೂರ ಸೇರಿದ್ರಿಂದಾಗಿ ಕೇಜ್ರಿವಾಲ್ನ ಏನಾದರೂ ಮಾಡಿ ಇವತ್ತು ಹಣ್ಣು ಮಾಡಬೇಕು, ಅವರು ತಮ್ಮ ಹಿಡಿತಕ್ಕೆ ತೋರ್ಬೇಕು ಅಂತ ಪ್ರಯತ್ನ ನಡೆಸಿದ್ರೆ ಕೇಜ್ರಿವಾಲ್ ಮತ್ತು ಈ ಮಮತಾ ಬ್ಯಾನರ್ಜಿ ಅವ್ರಿಗಿಬ್ಬರು ತೋರ್ರೆ ಅವ್ರಿಗೆ 2024 ಚುನಾವಣೆ ಅಂತ ದೊಡ್ಡ ಏನಪ್ಪ ಅಂದ್ರೆ ಸಾಹಸ ಆಗಲಿಕ್ಕಿಲ್ಲ. ಯಾಕಂತಂದ್ರೆ ಉಳಿದ ಪಕ್ಷಗಳೆಲ್ಲ ಈಗ ಮಣ್ಣು ಕೂಡಿದಂಗೆ ಆಗಿದಾವೆ. ಯಾಕೆ ಕಾಂಗ್ರೆಸ್ ಇನ್ನೂ ಜನ ಮನವನ್ನು ಗೆಲ್ಲಕ್ಕೆ ಸಾಧ್ಯ ಆಗಿಲ್ಲ, ಮತ್ತು ಜನ ಮನ ಗೆಲ್ತದ ಸಮೀಪದಲ್ಲಿ ಅಂತೇಳಿ ವಿಶ್ವಾಸವೂ ಇಲ್ಲ. ಮತ್ತು ಇರುವತ್ತಿರ ಒಂದೆರಡು ರಾಜ್ಯಗಳಲ್ಲೂ ಅದು ಚಿಕ್ಕಾಟಗಳಿದ್ದಾವೆ ಅಧಿಕಾರಕ್ಕಾಗಿ ಆ ಜನರ ಅಥವಾ ಅವರ ಫಾಲೋವರ್ಗಳಲ್ಲೇ ಅಥವಾ ಮುಖ್ಯಮಂತ್ರಿ ಮತ್ತು ಅವ್ರ ನಂತರದವರಲ್ಲೇ. ಹೀಗಾಗಿ ಆ ಪಕ್ಷನ ಹೊಡೆದವ್ರಿಗಿನ್ನ ದೊಡ್ಡ ಕಷ್ಟದ ಕೆಲಸ ಅಲ್ಲ. ಆದರೆ ಅವ್ರಿಗೆ ಕಬ್ಬಿಣದ ಕಡಲೆ ಯಾವುದಪ್ಪ ಅಂದ್ರೆ ಮೊದಲನೇದಾಗಿ ಕೇಜ್ರಿವಾಲ್, ಎರಡನೇದಾಗಿ ಈ ಒಂದು ಮಮತಾ. ಮಮತಾ ಬ್ಯಾನರ್ಜಿಯಲ್ಲಿ ದಿಟ್ಟತನ ಅದ, ಆದರೆ ಅಲ್ಲಿ ಆಡಳಿತದಲ್ಲಿ ಸ್ವಲ್ಪ ಬೊಂಬತನ, ಮತ್ತೇನು ಸ್ವಲ್ಪ ಕಾಣ್ತದೆ, ಅಲ್ಲಿ ಭ್ರಷ್ಟ ವ್ಯವಹಾರ ಆಗಿದೆ ಅಂತೂ ಕಾಣ್ತದೆ. ಅದಕ್ಕಾಗಿ
ಕೇಜ್ರಿವಾಲ್ ಅವ್ರಿಗಿಂತಲೂ ಮಮತಾ ಬ್ಯಾನರ್ಜಿ ಅವ್ರನ್ನ ಹಣಿದವ್ರು ಸುಲಭ ಅಂತೇಳಿ ಅನಿಸ್ತು. ಅದೇನೋ ಇರಲಿ, ಇವತ್ತ ಮೋದಿಜಿ ಅವ್ರಿಗೆ ದೊಡ್ಡ ಒಬ್ಬ ಪ್ರತಿಸ್ಪರ್ಧಿಯಾಗಿ ದಿನದಿಂದ ದಿನಕ್ಕೆ ಕೇಜ್ರಿವಾಲ್ ಬೆಳೆದನ್ನ ಹೇಗಾದ್ರೂ ಮಾಡಿ ಅದು ನಿಲ್ಲಿಸಬೇಕಾಗಿದೆ. ಅಂದ್ರೆ 2024ರ ಯುದ್ಧ ಅಥವಾ ಚುನಾವಣಾ ಯುದ್ಧ ಅವ್ರಿಗೆ ಸರಳ ಮತ್ತು ಸುಂದರ ಆಗ್ತದೆ ಅಂತ ಅವ್ರು ತಿಳ್ಕೊಂಡಿದ್ರು. ಅದಕ್ಕಾಗಿ ಈಗ ED ಮೂಲಕ, CBI ಮೂಲಕ, ಇನ್ನುಳಿದ ಮೂಲಕ, ಇನ್ನುಳಿದ ಸಂಸ್ಥೆಗಳ ಮೂಲಕ ಅವರನ್ನ ಅಟ್ಯಾಕ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಆ ನೆಲೆಯಲ್ಲೇ ಇವತ್ತು ಸಿಸೋಡಿಯಾರನ್ನ ಹಣಿಯೋದಕ್ಕಾಗಿ ಮತ್ತು ಪಾರ್ಥ್ ಸಾರ್ಥಿ ಅವ್ರನ್ನ ಹಣಿಯೋದಕ್ಕಾಗಿ ಈ ED ಮತ್ತು CBI ಬೆಳೆಸ್ಕೊಳ್ಳಿಕ್ಕೆ. ಈ ED ಮತ್ತು CBIಗಳು ಕಾಂಗ್ರೆಸ್ ಕಾಲದಲ್ಲೇ ಕಾಂಗ್ರೆಸ್ ಪರವಾಗಿ ಇನ್ನೊಂದು ವಿಚಿತ್ರ ಅಂದ್ರೆ ಇಲ್ಲಿ ನೋಡ್ರಿ, ಈ ED ತಂದವ್ರು ಯಾರಪ್ಪ ಅಂತಂದ್ರೆ ನಮ್ಮ ಚಿದಂಬರಂ ಸೋನಿಯಾರ ಅತ್ಯಂತ ಆತ್ಮೀಯ ಮನುಷ್ಯ. ಇವತ್ತು ಅವ್ರ ಮೇಲೆ ಅಟ್ಯಾಕ್ ಮಾಡಿತ್ತು ED. CBI ಅಂತ ಎಲ್ಲರನ್ನೂ ಅಟ್ಯಾಕ್ ಮಾಡ್ತಾ ಇದೆ. ಕಾಂಗ್ರೆಸ್ ಮಾಡಿದಂತ ಒಂದು ಐತಿಹಾಸಿಕ ದೋಷ, ತಪ್ಪ ಅಥವಾ ಅಪರಾಧ ಇವತ್ತು ಅವ್ರಿಗೆ ಕಾಣಲಿಕ್ಕೆ. ಅದನ್ನು BJP ಉಪಯೋಗ ಮಾಡಿಕೊಂಡು ಇವತ್ತು ಕಾಂಗ್ರೆಸ್ ನನ್ನ ಮಾಡ್ತಾ ಇದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ನೆಲೆಯಲ್ಲಿ 5,000 crore ಅಪರಾಧ ಪರ ಆಗಿದೆ, ಅವ್ರು ತಿಂದಿದ್ದಾರೆ ಅಂತೇಳಿ ಅವ್ನು ಅಟ್ಯಾಕ್ ಮಾಡಿ ಈ ED ಮತ್ತು CBI ಎಲ್ಲನೂ ಹಚ್ಚಿದಾರೆ. ಅವನ ಹಳೆಯ ಮೇಲೆ ಸಾಕಷ್ಟು ಮಾಡಿದ್ರು, ಏನು ಸಿಗಲಿಲ್ಲ. ಅದು ಈಗ ಈ ಒಂದು ಪಾಸ್ ಆರ್ಥ ನಡೆದ ಒಬ್ಬ ಮಮತಾರನ್ನ ಈ ಸೈಡ್ ಸಿಸೋಡಿಯಾ ಎಕ್ಸಾಸ್ದಲ್ಲಿ ಪಡೆದಿದ್ದಾರಂತೆ. ಇವರನ್ನ ಈ ರೀತಿಯಾಗಿ ದಾಳಿ ಮಾಡಿಸಿ ಅವ್ರನ್ನ ಮಗ್ಗಲ ಮುರಿಬಹುದೇನೋ. ಅವರು ನಮ್ಮಂತೆ ಭ್ರಷ್ಟ ಅದಾರ, ನಮ್ಮ ಪಕ್ಷದಿಂದ ಭ್ರಷ್ಟ ಹೆಂಗದಾರ, ಹಂಗಾದ್ರೆ ಅವರನ್ನು ತೋರಿಸ್ಕೋಬೇಕು, ಅವರಲ್ಲೂ ನೆಪೋಟಿಸಮ್ ಅದ ಅಂದ್ರೆ ತಮ್ಮ ಮನೆಯಿಂದ ತೋಗಬೇಕು ಅನ್ನುವಂಥ ನೆಲೆಯಲ್ಲಿ ಅವ್ರು ಆಡಳಿತ ಮಾಡ್ತಾ ಇದ್ದಾರೆ. ಅವ್ರ ಆಡಳಿತ ಏನು ಕಾಂಗ್ರೆಸ್ ಬಿನ್ನೆಲ್ಲ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಇದು ಏನಾಗ್ತದೆ ನೋಡ್ಬೇಕು. ಯಾಕಂದ್ರೆ ಆಲ್ರೆಡಿ ಒಂದು ಮಾತನ್ನ ಕೇಜ್ರಿವಾಲ್ ಹೇಳಿದ್ದಾರೆ, ನಾವು ವೀರ್ ಸಾವರ್ಕರ್ ಮಕ್ಕಳಲ್ಲ, ನಾವು ಭಗತ್ ಸಿಂಗ್ ಮಕ್ಕಳು. ನಾವು ಬ್ರಿಟಿಷ್ ಸರ್ಕಾರಕ್ಕೆ ಮಾಫಿಯಾ ಪತ್ರ ಬರೆದು ಕೊಟ್ಟ ಆ ಸವಲತ್ತುಗಳನ್ನು ಪಡೆದಂಥವ್ರಲ್ಲ. ನಾವು ನಿಜವಾದ ಸ್ವಂತ ಹೋರಾಟಗಾರರು. ನಾವು ನಮ್ಮ ಭಾಷೆ ಇರ್ತೀವಿ, ನಾವು ಇದನ್ನು ಒಪ್ಪುವುದಿಲ್ಲ, ಪ್ರಶ್ನೆ ಇಲ್ಲ ಅನ್ನೋ ಸ್ಮರಣೆ ಮಾತಾಡಿದ್ದಾರೆ. ಈ ಶಬ್ದ ಈ ಮಾತು ಬರ್ತದಂದ್ರೆ ಅವ್ರು ಎಷ್ಟು ಪ್ರಾಮಾಣಿಕ ಇರಬೇಕು, ಹೇಗೆ ಪ್ರಾಮಾಣಿಕ ಮಾತಾಡಿ ಮಾತಾಡ್ತಾ ಇರ್ತದೆ. ಅದಕ್ಕೆ ಈ ಒಂದು ಕೇಜ್ರಿವಾಲ್ ಮತ್ತು ಮಮತಾ ಬ್ಯಾನರ್ಜಿ ಮುಂಬರುವ ದಿನಗಳಲ್ಲಿ ಮೋದಿಯವರಿಗೆ ಏನಪ್ಪ ಅಂತಂದ್ರೆ ಒಂದು ಕಂಠಕ್ಕಾಗ್ಬೋದು ಅಂತ ಒಂದು ಅಂದಾಜು. ಅದು ಹೇಳಿಕ್ ಆಗುವುದಿಲ್ಲ, ಯಾಕಂದ್ರೆ ಇವತ್ತು ಭಾಳ ಫೋರ್ಸ್ ಅದ ಮೋದಿ ಅವರಲ್ಲೇ. ಅವರು ಮೊನ್ನೆಯೇ ಒಂದು ಉತ್ತರ ಪ್ರದೇಶದಲ್ಲೇ ಸೋಲ್ಬಹುದು ಅನ್ನುವಂಥ ವಾತಾವರಣ ಇತ್ತು. ಇವತ್ತಿನ ಇವರು ಸೋತು, ಯಾಕಂದ್ರೆ ಪ್ರತಿಯೊಂದು ಕ್ಷೇತ್ರ ಸೋತಿದ್ರು ಅವ್ರು, ಯಾವ ಆಡಳಿತ ಸೋತಿಲ್ಲ ಇವತ್ತು. ಆದರೂ ಆಲಿಸಿ ಬರ್ತಾ ಇದ್ದಾರೆ. ಅವ್ರ ಚುನಾವಣೆ ಗತ್ತ, ಚುನಾವಣೆ ಹೆಂಗೆ ಗೆಲ್ಬೇಕು ಅನ್ನೋದಾರ ಗೊತ್ತಾಗಿದೆ. ಮತ್ತೆ ಕೆಲವೊಂದು ಅಂಧ ಭಕ್ತರು ಅಂತ ಬೆಲ್ಲ ಹಚ್ಚಿದ್ದಾರೆ ಅವ್ರಿಗೆ. ಅಂಧ ಭಕ್ತರ ಮನಸ್ಸು ಕಷ್ಟ ಅದ, ಅವ್ರು ತಿಳಿಯೋದು ಕಷ್ಟ ಅದ. ಇನ್ನು ಯಾವಾಗ ಪೂರ ಹೋಗಿ ಅವರು ಕೊನಕನಾಗಿ ಬೀಳ್ತಾರೋ ಆಗ ಅವ್ರಿಗೆ ಬುದ್ಧಿ ಬರುವಂಥದ್ದು. ಇನ್ನು ಮತ್ತು ಅವ್ರಿಗಿಂತ ಒಂದು ಸಣ್ಣ ಕೊನೆ ಮಾತು ಏನು ಹೇಳೋದಪ್ಪ ನಿಮಗಂದ್ರೆ, ಹಿಂದುತ್ವವನ್ನು ವೈಭವೀಕರಣ ಅಧಿಕಾರ ಹಿಡಿಬೇಕು, ವೈಭವೀಕರಣ ಮಾಡಿ ಅಧಿಕಾರ ಹಿಡಿಬೇಕು ದೊಡ್ಡಂಥ ಇವರು. ಎಷ್ಟು ಜನ ಹಿಂದೂ ಒಬ್ಬ ಮಕ್ಕಳಿಗೆ ಇವರು ಇಲ್ಲಿವರೆಗೆ ಉದ್ಯೋಗ ಕೊಟ್ಟಿದ್ದಾರೆ, ಅದೆಷ್ಟು ದಯವಿಟ್ಟು ಹೊರಗೆ ಬಿಟ್ಟರಂದ್ರೆ ಭಾಳ ಒಳ್ಳೇದಾಗ್ತದೆ. ಯಾಕಂದ್ರೆ ಕಡೆಗೆ ಹಿಂದೂಗಳಾದ್ರೆ ಉದ್ಧಾರ ಆಗಲಿ, ಆ ಮಕ್ಕಳನ್ನೇ ಬೆಳೀಲಿ, ಅವ್ರಿಗೆ ಭವಿಷ್ಯ ಸಿಗಲಿ ಅನ್ನೋದು ಈ ಸಂದರ್ಭದಲ್ಲಿ ನಾವು ಹೇಗೆ ತರ ಮೂಲಕ ಕೇಳ್ತಾ ಇದ್ದೀವಿ. ಅದಕ್ಕೆ ಅವ್ರು ಉತ್ತರ ಕೊಡ್ತಾರೆ ಅಂತ ನಾನು ತಿಳುವಳಿಕೆ ಅದು. ಬಟ್ ಆದರೂ ಇವತ್ತು ಹೇಳೋದು ಇಷ್ಟ, ಕೇಜ್ರಿವಾಲ್ ಮತ್ತು ಮಮತಾ ಬ್ಯಾನರ್ಜಿಯನ್ನು ಒಂದು ಹಿಚ್ಚಿಗೆ ಹಾಕುವ ಸಲುವಾಗಿ ತಮ್ಮ ವಿರೋಧ ನಿಲ್ಲದು ಬೇಡ ಅಂತ ಈ ಒಂದು ಅಟ್ಯಾಕ್ ಮಾಡಿಸಿದಾರೆ ಅಂತ ಭಾಷೆ ತಜ್ಞರ ಅಭಿಪ್ರಾಯ ಆಗ್ಯದ. ಅದನ್ನು BJP ಅವ್ರು ಒಪ್ತಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ಸತ್ಯ ಅನ್ನೋದು ಮಾತ್ರ ಭಾಳಷ್ಟು ಒಂದು ಪ್ರಾಮಾಣೀಕರಿಸಿದಂಥ ವಿಷಯ ಆಗ್ಯದ. ಅದೇನೇ ಇರಲಿ, ಮೋದಿಯವರು 2024ರ ಚುನಾವಣೆಯನ್ನು ದೃಷ್ಟಿಟ್ಟುಕೊಂಡು ಇವತ್ತಿನ ಏನೋ ಹೆಜ್ಜೆಗಳು ನಡ್ತಾ ಇದ್ದಾರೆ. ಒಂದು ಹಿಂದೂ ಮುಸ್ಲಿಂ ಆಗಿರ್ಬೋದು ಅಥವಾ ಮತ್ತೊಂದು ದಂಗೆದಾಗಿರ್ಬೋದು ಅಥವಾ ಇನ್ನುಳಿದ ಇವತ್ತು ಇವ್ರ ರೈಡ್ಗಳಾದವಲ್ಲ, ಇವೆಲ್ಲ ತಮ್ಮ ಸಂಸ್ಥೆಗಳು ಬಳಸ್ಕೊಳ್ತಾವೆ, ಸಂವಿಧಾನಾತ್ಮಕ ಪಟ್ಟಂಥವು ಇವೆಲ್ಲ 2024 ಗುರಿಗಳು ಮಾಡೋಕೈತೆ ಅನ್ನೋದು ಮಾತ್ರ ಸುಳ್ಳಲ್ಲ. ಯಾಕಂದ್ರೆ ಅವ್ರ ಮೊದಲು ಹೇಳ್ತಾರೆ ನಾವು ಸನ್ಯಾಸಿಗಳಲ್ಲ ಅಂತೇಳಿ, ಮತ್ತು ನಾವು ಏನು ಹೇಳಿದ್ರು ಎಲ್ಲ ಜುಮ್ರಾ ಹೇಳ್ತೀವಿ ಅಂತೇಳಿ ಹೇಳ್ತಾ ಇರ್ತಾರೆ. ಅದಕ್ಕೆ ಈ ಒಂದು ಸಂದರ್ಭದಲ್ಲಿ ನಾವು ಹೇಳೋದು ಇಷ್ಟ ಏನಪ್ಪ ಅಂತಂದ್ರೆ, ಇದರಲ್ಲಿ ಯಾರು ಒಳ್ಳೆಯವರು? ಯಾಕಂದ್ರೆ ಇಂದಿರಾರ ರೂಪನ ನಾವು ಇವತ್ತು ಕಾಣ್ತಾ ಇದ್ದೀವಿ, ಇಂದಿರಾರ ರೂಪನ ನಾವು ಮೋದಿಯವ್ರಿಗೆ ಕಾಣ್ತಾ ಇದ್ದೀವಿ. ಇಂದಿರಾ ಮಾಡಿದ ತಪ್ಪನ್ನು ಮೋದಿಯವ್ರು ಮಾಡಿದ್ದಾರೆ. ಇಂದಿರಾಗ ಆದಂಥ ಗತಿ ಮೋದಿಯವ್ರಿಗೆ ಆಗ್ಬೋದೇನೋ, ಯಾಮಲ್ಲ ಯಾರಿಗೆ ಗೊತ್ತ್ರಿ, ಭವಿಷ್ಯ ಯಾರಿಗೆ ಹೇಳಕ್ಕೆ ಬರ್ತದೆ. ಆದರೂ ತಪ್ಪಿಗೆ ಒಂದು ಶಿಕ್ಷೆ ನಿಶ್ಚಿತವಾಗಿ ಇದ್ದೇ ಇರ್ತದೆ, ಇಂದಿಲ್ಲ ನಾಳೆ ಆಗ್ಬೋದು. ಅವತ್ತು ತಿಳ್ಕೊಂಡಿದ್ದಾರೆ ಇಂದಿರಾಜು, ನಮ್ಮನ್ನ ಯಾರು ಹಿಡಿದಿಲ್ಲ, ನಾನು ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ನನ್ನ ಕಿರಿಮಕ್ಕಳು ನನ್ನ ಕಿರಿಮಕ್ಕಳು ಆಳ್ತಾರೆ ತಿಳ್ಕೊಂಡಿದ್ರು. ಆದರೆ ಇವತ್ತು ಅನೇಕ ಅವತ್ತು ರಾಜಕೀಯ ತಮ್ಮ ಪಕ್ಷದಿಂದ ಅನೇಕ ರಾಜಕೀಯ ದೂರಿನ ತುಳಿದು ಹಾಕಿದ್ರು. ಇದೇ ಶರದ್ ಪವಾರನ್ನು ಹೊರ ಹಾಕಿದ್ರು, ಮಮತಾ ಬ್ಯಾನರ್ಜಿ ಅವ್ರನ್ನ ತಾನು ಅವ್ರು ಹೊರಗೆ ಬಂದರು. ಇದು ಅನೇಕ ನಾಯಕರು ಹೋಗಿದ್ದಾರೆ ಈ ಕಾಂಗ್ರೆಸ್ನ ದಬ್ಬಾಳಿಕೆ ಅಂತ. ಇವತ್ತು ಈ ಇಬ್ಬರ ಶಾ ಮತ್ತು ಮೋದಿಯವರ ಇಂದಾಗಿರೋ ಇವತ್ತು ಯಶವಂತ ಸಿನ್ಹಾರ ಆಗಿರ್ಬೋದು, ಶತ್ರುಘ್ನ ಸಿನ್ಹಾ ಆಗಿರ್ಬೋದು, ಅಥವಾ ಇನ್ನುಳಿದ ಇವತ್ತು ಮೂರು ಗುಂಪಾದಂಥ ನಮ್ಮ ಇರಿಕೆ ಆದಾನಿಯವರು ಆಗಿರ್ಬೋದು, ಇವರೆಲ್ಲರ ಮರುಗು ತಾಪ ಅವ್ರಿಗೆ ತಪ್ಪದೇ ಇರ್ತದೇನೋ, ಇತಿಹಾಸ ಆದ ತಪ್ಪುಗಳು ಅವ್ರಿಗೆ ಪೆಟ್ಟಾಗದೇ ಇರ್ತದೇನೋ, ಇದನ್ನು ದಯವಿಟ್ಟು ನೀವು ವಿಚಾರ ಮಾಡ್ರಿ ಅಂತ ಹೇಳ್ತಾ
ಇವತ್ತಿಗೆ ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ಎಪಿಸೋಡ್ ಅನ್ನು ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ದಯವಿಟ್ಟು, ಯಾಕಂದ್ರೆ ಇದು ನಿಮ್ಮ ಚಾನಲ್. ನಮಸ್ತೆ.